ಆಕಾಶವಾಣಿ ಕಲಬುರಗಿ. ಈ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಕಲಬುರಗಿಯ ವಿನಯ್ ಕುಮಾರ್ ಎಸ್ ಕಸಬೇಗೌಡರ್ ಮತ್ತು ಪಂಚಾಕ್ಷರಿ ಲೋನಿಮಠ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಆತ್ಮೀಯ ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗ ಶೈಕ್ಷಣಿಕ ಪರ್ವ ನಡೀತಾ ಇದೆ, ಹಬ್ಬ ನಡೀತಾ ಇದೆ. ಮಕ್ಕಳ ಒಂದು ಪ್ರವೇಶಾತಿ ಪ್ರಕ್ರಿಯೆ ಆಗಿರಬಹುದು, ಅವರ ಫಲಿತಾಂಶಗಳೇ ಆಗಿರಬಹುದು, ಎಲ್ಲ ಕಡೆ ಪ್ರತಿಭೆ ತೋರಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಈಗಾಗಲೇ ಪಿಯುಸಿ ರಿಸಲ್ಟ್ ಬಂತು, ಆನಂತರ ಸಿಇಟಿ, ಆನಂತರ ಇತ್ತೀಚೆಗೆ ನೀಟ್ ಪರೀಕ್ಷೆಯ ಒಂದು ಫಲಿತಾಂಶ ಕೂಡ ಬಂದಿದೆ. ಕಲ್ಯಾಣ ಕರ್ನಾಟಕದ ನಮ್ಮ ಅನೇಕ ಜನ ವಿದ್ಯಾರ್ಥಿಗಳು ಸಾಧನೆಯನ್ನ ಮೆರೆದು ಈ ನಾಡಿಗೆ, ಈ ಭಾಗಕ್ಕೆ, ಈ ಊರಿಗೆ ಹೆಮ್ಮೆಯನ್ನ ತಂದಿದ್ದಾರೆ. ಅಂತಹ ಇಬ್ಬರು ಪ್ರತಿಭಾವಂತ ವಿದ್ಯಾರ್ಥಿಗಳು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ತಮ್ಮ ವಿದ್ಯಾಭ್ಯಾಸದ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಒಬ್ಬರು ವಿನಯ್ ಕುಮಾರ್ ಸಂಗನಬಸಪ್ಪ ಕಸಬೇಗೌಡರ್. ನೀಟ್ ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1158, 720 ಅಂಕಗಳಿಗೆ 705 ಅಂಕಗಳನ್ನು ಪಡೆದು ಹೆಮ್ಮೆಯನ್ನ ಈ ಭಾಗಕ್ಕೆ ತಂದಿದ್ದಾರೆ. ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ, ಪಂಚಾಕ್ಷರಿ ರಾಜಶೇಖರ್ ಲೋಣಿಮಠ್ ಅವರು. ಇವರು ಕೂಡ ಆಲ್ ಇಂಡಿಯಾ ರ್ಯಾಂಕ್ 1717 ಪಡೆದುಕೊಂಡಿದ್ದಾರೆ. 720 ಅಂಕಗಳಿಗೆ 700 ಅಂಕಗಳನ್ನು ಪಡೆದಿದ್ದಾರೆ. ಮೊಟ್ಟ ಮೊದಲನೆಯದಾಗಿ ವಿನಯ್ ಕುಮಾರ್ ಹಾಗೂ ಪಂಚಾಕ್ಷರಿ ತಮ್ಮಿಬ್ಬರಿಗೂ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ನಮಗೆಲ್ಲ ಕೇಳುಗರ ಪರವಾಗಿ ಹೇಳ್ತಾ ಇದ್ದೀವಿ. ಧನ್ಯವಾದ. ಈಗ ವಿನಯ್ ಕುಮಾರ್, ನೀವಂತೂ ಸಾಲು ಸಾಲಾಗಿ ಒಂದು ಅಚೀವ್ಮೆಂಟ್ ಮಾಡ್ತಾನೆ ಇದ್ರಿ. ನಿಮ್ದು SSLC ಆಗಿರ್ಬೋದು, PUC ಆಗಿರ್ಬೋದು, ಹಾಗೆ CET ಆಗಿರ್ಬೋದು, ಈಗ ನೀಟು, ಹಾಗೆ JEEಯಲ್ಲಿ ಕೂಡ ಒಳ್ಳೆಯ ಫಲಿತಾಂಶವನ್ನ ನೀವು ಪಡ್ಕೊಂಡು ಮುಂಚೂಣಿಯಲ್ಲಿದ್ದೀರಿ. ಈ ಭಾಗಕ್ಕೆ ಒಂದು ಹೆಮ್ಮೆಯನ್ನ ತಂದಿದ್ದೀರಿ. ಈಗ ಇತ್ತೀಚೆಗೆ ಬಂದಂತಹ ನೀಟ್ ಪರೀಕ್ಷೆಯಲ್ಲಿ 1158 ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್ ಅನ್ನ ಪಡ್ಕೊಂಡಿದ್ರಿ. ಈ ನೀಟ್ ಎಕ್ಸಾಮ್ ಬರೆದು ಈ ಫಲಿತಾಂಶ ಬಂದಾಗ ಏನನ್ನಿಸ್ತು? ನನಗೆ ತುಂಬಾ ಖುಷಿ ಆಯ್ತು. ಮೊಟ್ಟ ಮೊದಲಾಗಿ 2 ವರ್ಷ ಮಾಡಿದ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಂಗೆ ನನಗೆ ಅನ್ಸುತ್ತು. ಫಸ್ಟ್ ಮಾರ್ಕ್ಸ್ ಮತ್ತು ನಿಮ್ದು ಪೊಸಿಷನ್ ಕೇಳಿದಾಗ ನಿಮ್ಗೆ ರಿಯಾಕ್ಷನ್ ಏನಿತ್ತು? ತುಂಬಾ ಖುಷಿ ಆಯ್ತು. ಸಂಭ್ರಮ ಯಾವ ರೀತಿ, ಸೆಲೆಬ್ರೇಷನ್ಸ್ ಯಾವ ರೀತಿ? ಸೆಲೆಬ್ರೇಷನ್ ಅಂದ್ರೆ ಎಲ್ಲರೂ ಮನೆಯಲ್ಲಿ ಕಂಗ್ರಾಚುಲೇಷನ್ಸ್ ಹೇಳುತ್ತಿದ್ರು, ಮತ್ತೆ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಫೋನ್ ಹಚ್ಚಿ ತುಂಬಾ ಒಳ್ಳೆಯ ಚೆನ್ನಾಗಿ ಮಾಡಿದೆ ರಿಸಲ್ಟ್ ಅಂತ ಹೇಳಿದ್ರು. ಪಂಚಾಕ್ಷರಿ, ನಿಮ್ದು 700 ಅಂಕಗಳು ಏನು ಕೂಡ ಕಡಿಮೆ ಅಲ್ಲ, ದೊಡ್ಡ ಕಾಂಪಿಟೇಟರ್ ನೀವು, ಎಲ್ಲರಿಗೂ ಏನನ್ನಿಸ್ತು? ನನಗಂತೂ ತುಂಬಾ ಖುಷಿ ಆಗಿತ್ತು, ನಮ್ಮ ಅಪ್ಪ ಅಮ್ಮಗೂ ತುಂಬಾ ಖುಷಿ ಆಯ್ತು ರೀ. ಅಷ್ಟೇ ಅಲ್ಲದೆ ನಮ್ಮ ಅಪ್ಪ ಅಮ್ಮ ಇಬ್ರು ಕಾಂಗ್ರಾಚುಲೇಟ್ ಮಾಡಿ ನಮ್ಮ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿ ಎಲ್ಲ ಕಾಂಗ್ರಾಚುಲೇಷನ್ ಹೇಳಿದ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಫೋನ್ ಹಚ್ಚಿ ಕಾಂಗ್ರಾಚುಲೇಷನ್ಸ್ ಮಾಡಿದ್ರು. ಟೀಚರ್ಸ್ ಎಲ್ಲ ಕಾಲ್ ಮುಖಾಂತರ ನಮಗೆ ಕಾಂಗ್ರಾಚುಲೇಷನ್ಸ್ ಹೇಳಿದ್ರು. ಇಬ್ಬರಿಗೂ ಈ ಒಂದು ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಇತ್ತ ಅಥವಾ ಹೆಂಗೆ? ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ನಲ್ಲಿ ನಂದು 700 ಅಂತ ಇತ್ತು. 5 ಮಾರ್ಕ್ಸ್ ಹೆಚ್ಚಿಗೆ ಬಂದಿದ್ದು ನನ್ನ ಖುಷಿ. ಇನ್ನೂ ಖುಷಿ ತಂದಿದೆ. ಪಂಚಾಕ್ಷರಿ? ಸೇಮ್, ಅವರೆಲ್ಲ ಆನ್ಸರ್ ಕೀ ಅದೆಲ್ಲ ಚೆಕ್ ಮಾಡ್ಕೊಂಡ್ ಮೇಗ 700 ಬರ್ತಾವ ಅಂತ ಕನ್ಫರ್ಮ್ ಇತ್ರಿ. ಅಷ್ಟೇ ಕರೆಕ್ಟ್ ಬಂದಿದೆ, ಹೆಚ್ಚಿಲ್ಲ ಕಮ್ಮಿಲ್ಲ, ಏನಿತ್ತು ಅಷ್ಟು ಕರೆಕ್ಟ್ ಆಗಿ ನೀಟ್ ಆಗಿ ಬಂದಿದೆ. ಈಗ ವಿನಯ್ ಕುಮಾರ್, ಈ ನೀಟ್ ಪರೀಕ್ಷೆಯಲ್ಲಿ ನೀವು ಈ ರೀತಿಯ ಒಂದು ಸಾಧನೆಯನ್ನ ಮಾಡಿದಿರಿ, ಅದೇ ರೀತಿ JEE ಮೇನ್ಸ್ ಅಲ್ಲಿ ಕೂಡ ನಿಮ್ದು 99.78% ಅನ್ನುವಂಥದ್ದಿದೆ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ಬೋದಲ್ಲ? ಅದರಲ್ಲಿ ಸಬ್ಜೆಕ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರುತ್ತವೆ. ಅದರಲ್ಲಿ ಅದು ಸಬ್ಜೆಕ್ಟಿಗೂ ಎಕ್ಸಾಮ್ 3 ತಾಸಿಂದ ಇರುತ್ತೆ. ಅಲ್ಲಿ ಎಲ್ಲ ನಮ್ದು ಟೀಚರ್ಸು ಚಲೋ ಗೈಡೆನ್ಸ್ಲಿಂದ ಅದು ಬರೋದಕ್ಕೆ ಸಾಧ್ಯವಾಗಿದೆ. ಈಗ 98.6% ಪಂಚಾಕ್ಷರಿ, ನಿಮ್ದು JEE ಮೇನ್ಸ್, ನಿಮ್ ಪ್ರಿಪರೇಷನ್ ಹೆಂಗಿತ್ತು JEE? JEE ಅಂತ ಹೆಂಗ್ ಸಪ್ರೇಟ್ ಏನ್ ಪ್ರಿಪೇರ್ ಆಗಿದ್ದಿಲ್ರಿ, ಅಷ್ಟೇ ನೀಟ್ ಜೋಡಿನೆ ಫಿಸಿಕ್ಸ್ ಕೆಮಿಸ್ಟ್ರಿ ಮಾಡ್ಕೊಂಡಿದ್ದೆ. ಲಾಸ್ಟ್ಗೆ ಒಂದ್ ಸ್ವಲ್ಪ ಮ್ಯಾಥ್ಸ್ ಮಾಡ್ಬೇಕಂದ್ರೆ ಟೈಮ್ ಇರ್ಲಿಲ್ಲ, ಅಂದ್ರೂ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅಷ್ಟೇ ಮಾಡಿದ್ದೇವೆ. ಈಗ JEE ಅಡ್ವಾನ್ಸ್ ಪರೀಕ್ಷೆಯನ್ನ ಇಬ್ರು ಬರೆದಿದ್ದೀರಿ, ಅದರದ ಒಂದು ಉತ್ತಮವಾದಂತ ಫಲಿತಾಂಶ ನಿರೀಕ್ಷೆಯಲ್ಲಿ ಎಲ್ಲರೂ, ನೀವು, ನಿಮ್ಮ ಪಾಲಕರು, ಶಿಕ್ಷಕರು, ನಾವು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಅಂದ್ರೆ ಒಳ್ಳೆ ಅಚೀವ್ಮೆಂಟ್ ನಮ್ಮ ವಿದ್ಯಾರ್ಥಿಗಳು ಮಾಡ್ಲಿ ಅಂತ. ಈಗ ವಿನಯ್ ಕುಮಾರ್, ಈಗ ನಿಮ್ದು ಈ ನೀಟ್ ಆಯ್ತು, ಒಳ್ಳೆ ಅಚೀವ್ಮೆಂಟ್ ಆಯ್ತು, ಈ SSLC, PUC, ECET ಅದರ ಒಂದು ರಿಸಲ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ ಯಾವ್ಯಾವ ರೀತಿ ಅದ್ರ ಅಚೀವ್ಮೆಂಟ್ ಆಯ್ತು, ಯಾವ ಎಷ್ಟೆಷ್ಟು ಪರ್ಸೆಂಟೇಜ್ ನೀವು ಮಾಡಿದ್ರಿ ಅಂತ? SSLC ಅಲ್ಲಿ 624 out of 625 625ಕ್ಕೆ ಗಳಿಸಿದ್ದೇನೆ. ಅದರಲ್ಲಿನೂ SBR ಸ್ಕೂಲ್ನಿಂದನೇ ಬಂದಿದ್ರಾಗಿದೆ ಅಂತ. ಅಲ್ಲಿ ಟೀಚರ್ಸ್ ಏನ ಉತ್ತಮ ಗೈಡೆನ್ಸ್ಲಿಂದ, ದೇವರ್ಕಲ್ ಸರ್ ಪ್ರಿನ್ಸಿಪಲ್ ಅವರ ಮಾರ್ಗದರ್ಶನದಿಂದ ಎಲ್ಲ ಇದು ಸಾಧನೆ ಆಗೋಕೆ ಇದು ಕಾರಣವಾಯಿತು. ಅಂದ್ರೆ 99.84% ಆಯ್ತು, ಅಂದ್ರೆ ಒಂದೇ ಮಾರ್ಕ್. ಒಂದ್ ಮಾರ್ಕ್, ಓಕೆ. ಏನಾಗಿರ್ಬೋದು ಒಂದ್ ಮಾರ್ಕ್? ಒಂದ್ ಮಾರ್ಕ್ ಅದು
ಅಷ್ಟು ಅಂದಾಜಿಲ್ಲ, ಆದ್ರೆ ಒಂದ್ ಮಾರ್ಕ್ಸ್ ಕನ್ನಡ ಸಬ್ಜೆಕ್ಟ್ ನಲ್ಲಿ ಹೋಗಿದೆ. ನನಗೆ ಇಷ್ಟವಾದ ಸಬ್ಜೆಕ್ಟ್ ಅದು ಕನ್ನಡ, ಅದು ಹೋಗಿದ್ದು ಸ್ವಲ್ಪ ಲ್ಯಾಂಗ್ವೇಜ್ ಇರೋದ್ರಿಂದ ಅಲ್ಲಿ ಕಟ್ ಆಗೋ ಸಾಧ್ಯತೆ ಇರ್ಬೋದು ಅನ್ನುವಂತ ಕಾರಣಕ್ಕೂ ಅದೊಂದು ಮಾರ್ಕ್ಸ್ ಹೋಗಿರ್ಬೋದು. ನೋ ವರಿ, ಅದಕ್ಕೇನು 99.84. ಆಮೇಲೆ ಪಿ ಯು ಸಿ, ಅದರದ್ದು ಪಿ ಯು ಸಿ ಅಲ್ಲಿ 587 ಔಟ್ ಆಫ್ 600. ಅದಕ್ಕೆ ಬೋರ್ಡ್ ಎಕ್ಸಾಮ್ ಅಂತ ನಮ್ಮಲ್ಲಿ ಪ್ರಿಪರೇಟರಿ ಕಂಡಕ್ಟ್ ಮಾಡ್ತಿದ್ರು, 3 ಪ್ರಿಪರೇಟರಿ ಎಕ್ಸಾಮ್ ಕಂಡಕ್ಟ್ ಮಾಡಿ ನಮಗೆ ಒಳ್ಳೆ ಅಭ್ಯಾಸ ಮಾಡಿಸಿದ್ರು ಸ್ಕೂಲಿನವರು, ಅದರ ಸಲಹೆ ಅದು ಬಂದಿದೆ. 97.83% ಆಗತ್ತಲ್ಲ ಅದು. ಅದಾದ್ಮೇಲೆ ಸಿ ಇ ಟಿ ಇತ್ತೀಚೆಗೆ ಬರೆದ್ರಿ, ಅದರದ್ದು ಕೂಡ ಫಲಿತಾಂಶ ಬಂದಿದೆ, ಅದ್ರ ಬಗ್ಗೆ. ಸಿ ಇ ಟಿ ಅಲ್ಲಿ ಇಂಜಿನಿಯರಿಂಗ್ ನಲ್ಲಿ 193 ರ್ಯಾಂಕ್ ಪಡೆದಿರೋದು ತುಂಬಾ ಖುಷಿಯಾಗಿದೆ. ಏನೋ ಬೇರೆ ಬೇರೆ ವಿಭಾಗಗಳಲ್ಲಿ ಅಲ್ಲಿ ಬೈಫರ್ಗೇಟ್ ಮಾಡಿ ಯಾವ್ಯಾವ ಒಂದು ರಂಗದಲ್ಲಿ ಇಂದಿಷ್ಟು ರ್ಯಾಂಕ್ ಅಂತ ಇರ್ತಲ್ಲ ಅದರಲ್ಲಿ ಅದು ಸಬ್ಜೆಕ್ಟ್ ಪ್ರಕಾರ ವೆಟರ್ನರಿಯಲ್ಲಿ ಮತ್ತು ಬಿ ಎಸ್ ಸಿ ಅಗ್ರಿಯಲ್ಲಿ 14, ವೆಟರ್ನರಿಯಲ್ಲಿ 47, ಮತ್ತೆ ಬಿ ಫಾರ್ಮಾದಲ್ಲಿ 74 ರ್ಯಾಂಕ್ ಬಂದಿದೆ. BNYS ಅಂತ ಅದು 29 ರ್ಯಾಂಕ್ ಬಂದಿದೆ ಸ್ಟೇಟಿಗೆ. ಒಟ್ಟಾರೆಯಾಗಿ ಅಚೀವ್ಮೆಂಟ್ ಮೇಲೆ ಅಚೀವ್ಮೆಂಟು, ಆಮೇಲೆ ಯಾವುದು ಬಿಟ್ಟೇ ಕೊಟ್ಟಿಲ್ಲ, ಎಲ್ಲ ಮಾರ್ಕ್ಸ್ಗಳು ನನಗೆ ಬರಲಿ ಅಂತ. ಪಂಚಾಕ್ಷರಿ, ನಿಮ್ದು ಯಾವ ರೀತಿ ಸ್ಟಡಿ ಅಂದರೆ SSLC ಈಗ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾರೆ, SSLC ಮತ್ತು PUC ಎರಡು ಹಂತಗಳಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಅಚೀವ್ಮೆಂಟ್ ಮಾಡಿದರೆ ಮುಂದೆ ಬಹಳಷ್ಟು ಅವರಿಗೆ ಅಚೀವ್ಮೆಂಟ್ ಸಿಗ್ತಾನೆ ಹೋಗ್ತದೆ ಅನ್ನುವಂಥ ಮಾತಿದೆ. ನಂದು SSLCಯಲ್ಲಿ 625 615 ಅಂಕಗಳನ್ನು ನಾನು ಗಳಿಸಿದ್ದೆ, ಅಷ್ಟೇ ನನಗೆ ಸಾಕಾಗಲಿಲ್ಲ, ಇನ್ನೂ ಗಳಿಸ್ಬೇಕಂತ ಜಾಸ್ತಿ ಇದು ಕ್ಯೂರಿಯಾಸಿಟಿ ಅದು ಇಂಟ್ರೆಸ್ಟ್ ಬಂತೆ. ಅದಕ್ಕೆ PUCಯಲ್ಲಿ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ PUCಯಲ್ಲಿ 600 to 584 ಅಂಕಗಳನ್ನು ಗಳಿಸಿದ್ದೆ. ಹಂಗೇನಿಲ್ಲ, ನಮ್ಮ ಕಾಲೇಜ್ದವರೆಲ್ಲ ಕರೆಕ್ಟಾಗಿ ಪ್ರಿಪ್ರೇಟರಿ ತಗೊಂಡು ನಮ್ಮನ್ನೆಲ್ಲ ಎಕ್ಸಾಮಿಗೆ ಕರೆಕ್ಟಾಗಿ ತಯಾರು ಮಾಡಿಸಿದ್ರು, ಅದರಿಂದನೇ ಅಷ್ಟೊಂದು ಅಂಕಗಳನ್ನು ಗಳಿಸಲು ಸಾಧ್ಯ ಆಯಿತು. ಈಗ CET ಆಯ್ತಲ್ಲ, CET ಫಲಿತಾಂಶ ಏನಾಯ್ತು? CET ಇಂಜಿನಿಯರಿಂಗ್ ರ್ಯಾಂಕ್ 462 ಬಂದ ಆಲ್ ಕರ್ನಾಟಕ, ಅದರಿಂದ ಖುಷಿ ಆಯ್ತು. ಹಿಂಗ್ ಸಪರೇಟ್ CET ಅಂತೇನು ಪ್ರಿಪೇರ್ ಆಗಿದ್ದಿಲ್ಲ, ನೀಟ್ ಅಂತೆ CET ಅದರಾಗಿ ಕವರ್ ಮಾಡಿದ್ದೆ. ಒಟ್ಟೊಟ್ಟಿಗೆ ಎಲ್ಲಾನು ಓದ್ತಾ ಇದ್ರೆ ಯಾವ್ದಕ್ಕೂ ಒಂದು ಸಪರೇಟ್ ಪ್ರಿಪರೇಷನ್ ಅನ್ನೋದು ಬೇಕಾಗಲ್ಲ ಅಂತ ಹೇಳ್ತೀರಿ. ಈಗ ನಿಮ್ದು SSLC ಯಾವ ಸ್ಕೂಲ್ ಅಲ್ಲಿ ಮುಗಿದ? ನಂದು ಮಹರ್ಷಿ ವಿದ್ಯಾ ಮಂದಿರ, ಅದು ಕುಸ್ನೂರ್ ರೋಡ್ ಬಲ್ಲಿ ಬರುತ್ತೆ. PUC SBR SBR. ವಿನಯ್, ನಿಮ್ದು ಎಲ್ಲ SSLC ಮತ್ತು PUC ಎಲ್ಲ SBR ನಲ್ಲಿ ಆಗಿದ್ರು? ಅಂದ್ರೆ ಒಟ್ಟಾರೆ ಹೈಸ್ಕೂಲು ಮತ್ತು ಕಾಲೇಜು SBR ಕಲಬುರ್ಗಿ. ಈಗ ವಿನಯ್ ಕುಮಾರ್ ಮತ್ತು ನಿಮ್ದು ಕಾಲೇಜ್ ಒಂದೇ ಆಯ್ತು ಈಗ PUC ಕಾಲೇಜ್. ನಿಮ್ಮಲ್ಲಿ ಈ ರೀತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತ ತರಬೇತಿ ಏನಾದರೂ ಕೊಡ್ತಾರೆ? ಒಟ್ಟಾರೆ ನಿಮ್ಮಲ್ಲಿ ಪಠ್ಯಕ್ರಮ ಆಗಿರ್ಬೋದು, ಬೋಧನಾ ಒಂದು ಫಾರ್ಮೆಟ್ ಆಗಿರ್ಬೋದು, ಟೀಚಿಂಗ್ ಒಂದು ಫಾರ್ಮೆಟ್ ಆಗಿರ್ಬೋದು, ಯಾವ ರೀತಿ ಇದೆ ವಿನಯ್ ಕುಮಾರ್ ನಿಮ್ಮ ಅನಿಸಿಕೆ ಪ್ರಕಾರ ನಿಮ್ಮ ಕಾಲೇಜ್ನಲ್ಲಿ? ನಮ್ಮ ಕಾಲೇಜ್ನಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ಪ್ರತಿಭೆಯನ್ನು ಗುರುತಿಸಿದರು. ನಮ್ಮ ಪ್ರಿನ್ಸಿಪಲ್ ಆದ ಶ್ರೀಶೈಲ್ ಹೊಗಾಡೆ ಸರ್ ಅವರು ನಮ್ಮ ಪ್ರತಿಭೆಯನ್ನು ಗುರುತಿಸಿ ನಮಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟರು. ಚಿರಂಜೀವಿ ದೊಡ್ಡಪ್ಪ ಸ್ಕಾಲರ್ಶಿಪ್ ಸಿಕ್ಕಿದ್ದು ನಮಗೆ ಅದು ಅದರ ಪಾತ್ರವಾಗಿ ತುಂಬ ಖುಷಿಯಾಗಿದೆ. ಮತ್ತು ನಮಗೆ ನಮ್ಮ ಪ್ರತಿಭೆಯನ್ನು ಗುರುತಿಸಿ ನಮಗೆ ಒಂದು ಸ್ಪೆಷಲ್ ಸೆಕ್ಷನ್ ಅಂತ ಮಾಡಿ ಅಲ್ಲಿ ನಮಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿ ಕೊಡ್ತಿದ್ರು. ಲೈಬ್ರರಿಯಿಂದ ಬುಕ್ಸ್ ತರಿಸ್ಕೊಡ್ತಿದ್ರು, ಮತ್ತು ಊಟದ ವ್ಯವಸ್ಥೆನೂ ಮಾಡಿಕೊಟ್ಟಿದ್ರು ಒಂದೊಂದ್ಸಲ. ಮತ್ತು ಟೀಚರ್ಸ್ ಎಲ್ಲ ಸ್ಕೂಲ್ ಅವರ್ಸ್ನಲ್ಲಿ ಅವೈಲೇಬಲ್ ಇರ್ತಿದ್ರು, ಎಲ್ಲ ಡೌಟ್ ಕ್ಲಾರಿಫೈ ಮಾಡ್ತಿದ್ರು, ಮತ್ತು ನಮಗೆ ಡೌಟ್ ಉಳಿಯೋದಕ್ಕೆ ಬಿಡ್ತಿದ್ದಿಲ್ಲ. ಪಂಚಾಕ್ಷರಿ, ನಿಮ್ಮ ಅನುಭವ ಯಾವ ರೀತಿ ಇತ್ತು? ಸೇಮ್ ಇಬ್ಬರಿಗೂ ಒಂದೇ ವ್ಯವಸ್ಥೆ ಇರ್ತದೆ. ನೀವು ಯಾವ ರೀತಿ ಅದನ್ನು ಫೀಲ್ ಮಾಡಿಕೊಂಡು ಅದನ್ನು ಒಂದು ಪಾಸಿಟಿವ್ ಆಗಿ ತಗೊಂಡು ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡ್ರಿ ವಿದ್ಯಾಭ್ಯಾಸಕ್ಕಾಗಿ? ಈಗ ನಮ್ಮ ಕಾಲೇಜ್ನ ಒಂದು ಕರಿಕ್ಯುಲಮ್ ಅದ ರೀ, ಕಂಟಿನ್ಯೂಸ್ ಆಗಿ ಟೆಸ್ಟ್ ತೊಳೋದು. ಆ ಕಂಟಿನ್ಯೂಸ್ ಆಗಿ ಟೆಸ್ಟ್ ತೊಳೋದ್ರಿಂದ ನಾವು ವಾರ ಇಂಪ್ರೂವ್ ಆಕೋತೋಗ್ಬೋದು, ಅದೊಂದು ಭಾಳ ಪ್ಲಸ್ ಪಾಯಿಂಟ್ ಇತ್ತು ರೀ. ಅಂದ್ರೆ ಅದರಿಂದ ನಿಮಗೆ ಹೆಚ್ಚಿಗೆ ಅನುಕೂಲ ಆಗ್ತಿತ್ತು, ಯಾವುದೇ ಡೌಟ್ ಇದ್ರು ಇಮಿಡಿಯೇಟ್ ಆಗಿ ಟೀಚರ್ಸ್ ಹೆಲ್ಪ್ ಮಾಡ್ತಿದ್ರು, ಲೆಕ್ಚರರ್ಸು, ಲೈಬ್ರರಿ ಜೊತೆಗೆ ನೀವು ಡಿಸ್ಕಸ್ ಕೂಡ ಮಾಡ್ಬೋದಾಗಿತ್ತು, ಯಾಕಂದ್ರೆ ನಿಮ್ಮದೇ ಆದಂತ ಒಂದು ಸೆಕ್ಷನ್. ಈಗ ವಿನಯ್ ಕುಮಾರ್, ಈಗಿನ ಒಂದು ದಿನಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ಅವರಿಗೊಂದು ಡೈವರ್ಷನ್ಸ್ ಅಂತ ಇರ್ತದೆ, ಅಂದರೆ ಇಂಟ್ರೆಸ್ಟ್ ಡೈವರ್ಟ್ ಆಗುವಂಥದ್ದು ವಿದ್ಯಾಭ್ಯಾಸದ ಜೊತೆಗೆ. ಎಷ್ಟೋ ಮಕ್ಕಳಿಗೆ ಈಗ ಮೊಬೈಲ್ದು ಹಾವಳಿ ಜಾಸ್ತಿ ಆಗಿದೆ, ಅಂದರೆ ಮೊಬೈಲ್ ಓದಲಿಕ್ಕೆ ಅಂತ ತೊಗೊಂಡ್ರು ಕೂಡ ಅವ್ರ ಮೈಂಡ್ ಕಾನ್ಸಂಟ್ರೇಟ್ ಆಗಬೇಕು ಆಗ್ತಾ ಇಲ್ಲ. ಅಂಥ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಕ್ರಮೇಣ ಕ್ಷೀಣಿಸ್ತಾ ಹೋಗ್ತದೆ, ಅಂದರೆ ಕಡಿಮೆ ಆಗ್ತದೆ, ಇಂಟ್ರೆಸ್ಟ್ ಕಡಿಮೆ ಆಗಿ ಆ ರೀತಿಯ ಒಂದು ಹವ್ಯಾಸಗಳಿಗೆ ಬಲಿಯಾಗುವಂಥದ್ದು ಇರ್ತದೆ. ನೀವು ಇದನ್ನೆಲ್ಲ ಹೆಂಗೆ ಟ್ಯಾಕಲ್ ಮಾಡಿದ್ರಿ, ಅಂದರೆ ಇದನ್ನೆಲ್ಲ ನಿಭಾಯಿಸಿದ್ರೆ ಹೆಂಗೆ? ನಿಮಗೂ ನೀವು ಯಂಗ್ಸ್ಟರ್ಸ್, ನೀವು ಟೀನೇಜರ್ಸು, ನಿಮಗೂ ಅಟ್ರಾಕ್ಷನ್ಸ್ ಇದ್ದೇ ಇರ್ತದೆ. ಮೊಬೈಲ್ ಬಳಕೆ ಆಗಿರ್ಬೋದು, TV ಆಗಿರ್ಬೋದು, ಸೋಷಿಯಲ್ ಮೀಡಿಯಾ, ಅದರದ್ದು ಹಾವಳಿ ಕೂಡ ಜಾಸ್ತಿ ಇದೆ. ಹಾವಳಿ ಅನ್ನೋದಕ್ಕಿಂತ ಅದನ್ನು ಸದ್ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥ ಮಾತು ಹೇಳ್ಬೋದು. ನಿಮ್ಮ ಅನುಭವ ಹೆಂಗೆ?
ಡಿಸ್ಟ್ರಾಕ್ಷನ್ ಅನ್ನೋದು ಎಲ್ಲರಿಗೂ ಇರುತ್ತವೆ. ಅದನ್ನ ಹೇಗೆ ಕಂಟ್ರೋಲ್ ಮಾಡಿ ಅದರ ಮೇಲಿಂದ ನಮ್ಮ ಓದಿಗೆ ಹೆಚ್ಚು ಪ್ರಿಫರೆನ್ಸ್ ಹೇಗೆ ಕೊಡೋದು ಅಂತ ನಾವು ಕಲ್ಕೋಬೇಕಾಗುತ್ತೆ. ಅದರಲ್ಲಿ ಸೋಷಿಯಲ್ ಮೀಡಿಯಾ, ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡೂ ಉಪಯೋಗ ಇದಾವೆ, ಕೆಟ್ಟದ್ದು ಅಥವಾ ಒಳ್ಳೆಯದು. ನಾವು ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ನಾವು ಸೋಷಿಯಲ್ ಮೀಡಿಯಾ ಥ್ರೂನೇ ನಮ್ಮ ಟೀಚರ್ಸ್ ಏನಿಗೆ ಡೌಟ್ ಕೇಳ್ಬೋದಾಗಿತ್ತು, ಎಲ್ಲ ಮಾಡ್ಬೋದಾಗಿತ್ತು. ಮತ್ತೆ ಈಗಿನ ಕಾಲದಲ್ಲಿ ಮೊಬೈಲ್ ಎಲ್ಲರಿಗೂ ಅವೈಲೇಬಲ್ ಇರುತ್ತೆ, ಆದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ನೋಡದೆ ಟೈಮ್ ವೇಸ್ಟ್ ಮಾಡದೆ ಅದು ಮಾಡ್ತಾರೆ. ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ, ಆದ್ರೆ ನಿಮ್ದು ಒಳಿತಾಗಿ ಯೂಸ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪಂಚಾಕ್ಷರಿ, ನೀವು ಏನು ಮೊಬೈಲ್ ಗೋಜಿಗೆ ಹೋಗಿಲ್ಲ ಅನ್ಸ್ತದೆ? ಇಲ್ಲ ರೀ, ನಂದು ಪರ್ಸನಲ್ ಫೋನ್ ಇಲ್ಲ. ಏನಿದ್ರು ಡೌಟ್ ಏನಾರ ಕ್ಲಾರಿಫೈ ಮಾಡೋದಿತ್ತು ಅಂದ್ರೆ ನಮ್ಮ ಪಪ್ಪನ ಫೋನ್ ತಗೊಂಡು ಮಾಡ್ತಿದ್ದೆ ರೀ. ಅಷ್ಟೇ, ಈಗ ನಮ್ಮ ಪಪ್ಪನು ಅಷ್ಟು ಮೊಬೈಲ್ ಯೂಸ್ ಮಾಡಕ್ ಬಿಡ್ತಿದ್ದಿಲ್ಲ, ಅವರು ಇದು ಮಾಡ್ತಿದ್ರು, ಜಾಸ್ತಿ ಯೂಸ್ ಮಾಡಿದ್ರೆ ಬೈತಿದ್ರು. ಅಷ್ಟೇ ಯೂಸ್ ಮಾಡ್ತಿದ್ದೆ, ಅಷ್ಟಕ್ಕಷ್ಟೇ ಲಿಮಿಟ್ ನಾಗಿತ್ತು ಅಷ್ಟೇ. ಅಂದ್ರೆ ನಿಮ್ ತಂದೆಯವರು ಕೂಡ ಒಂದು ನಿಗಾ ವಹಿಸಿದ್ರೆ ಅಂತ ಅನ್ಕೊಡ್ರಿ, ಮೊಬೈಲ್ ಬಳಕೆ ಆಗಿರ್ಬೋದು ಅಂತ. ಈಗ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಲಿಕ್ಕೆ ತಂದೆ ತಾಯಿಯರ ಒಂದು ಸಹಕಾರ ಇರ್ಬೋದು, ಮನೆಯಲ್ಲಿ ಒಂದು ವಾತಾವರಣ ಆಗಿರ್ಬೋದು. ವಿನಯ್ ಕುಮಾರ್, ನಿಮ್ಮ ಮನೆ ಮತ್ತು ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಮತ್ತು ಅವರ ಒಂದು ಸಹಕಾರ ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ಹೆಲ್ಪ್ಫುಲ್ ಆಯಿತು ಅದನ್ನು ಹೇಳ್ಬೋದಾ? ಹಾಂ, ನಮ್ಮ ತಂದೆ ಮೂಲತಃ ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರೋದ್ರಿಂದ ನನಗೆ ತುಂಬ ಪ್ರೋತ್ಸಾಹ ಮಾಡ್ತಿದ್ರು ಓದೋದಕ್ಕೆ. ಅವರಿಗೆ ಗೊತ್ತಿತ್ತು ಸ್ಟೂಡೆಂಟ್ ಯಾವ ಪ್ರಾಬ್ಲಮ್ನಲ್ಲಿ ಸಿಗಬಿಡ್ಬೋದು, ಯಾವ ಹೇಗೆ ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಅದರಲ್ಲಿಂದ ನನಗೆ ಪ್ರತಿ ಯಾವ ಕ್ಷಣದಲ್ಲೂ ಡಿಮೋಟಿವೇಟ್ ಆದ್ರೂ ನಂಗೆ ಮೋಟಿವೇಟ್ ಮಾಡಿ ಪ್ರೋತ್ಸಾಹ ತುಂಬ್ತಿದ್ರು. ಅಮ್ಮ ಏನು ಮಾಡಿ? ಅಮ್ಮ ಹೌಸ್ ವೈಫ್ ಆಗಿದ್ರು ಕೂಡ ನನ್ನ ಹೆಲ್ತ್ ಮತ್ತು ಊಟ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು. ಓದೋದ್ರ ಬಗ್ಗೆ ಓದೋದು ಅಂತಿದ್ರ ಅಥವಾ ಯಾವ ರೀತಿ ನಿನ್ನ ಪಾಡಿಗೆ ನೀವು ಓದ್ಕೊಳ್ಲಿಕ್ಕೆ ಬಿಟ್ಬಿಟ್ಟಿದ್ರೆ? ಓದೋದ್ರಲ್ಲಿ ನಾವು ಟೆಂತ್ ತನಕ ಹೇಳ್ಬೋದಾಗಿತ್ತು, ಆದರೆ ಪಿ ಯು ಸಿದಲ್ಲಿ ಸ್ವಲ್ಪ ವ್ಯಾಸ್ಟ್ ಸಿಲೆಬಸ್ ಇರೋದರಿಂದ, ದೊಡ್ಡದ ಸಿಲೆಬಸ್ ಇರೋದರಿಂದ ನಾವೇ ಅರಿತು ನಾವೇ ಓದ್ಕೋಬೇಕಾಗಿತ್ತು. ಹೇಳೋ ಅವಶ್ಯಕತೆ ಬೀಳೆ ಹೇಳೋ ಪಂಚಾಕ್ಷರಿ, ನಿಮ್ಮ ಅನುಭವ? ನಮ್ಮ ತಂದೆ ಬಿಸ್ನೆಸ್ ಮಾಡ್ತಾರೆ, ನಮ್ಮಅಮ್ಮ KSRTC ಕಂಡಕ್ಟರ್. ನಮ್ಮಅಮ್ಮ ಪ್ರತಿ ಸಲ ನನ್ನ ಕಮ್ಮಿ ಮಾರ್ಕ್ಸ್ ಬಂದಾಗೆಲ್ಲ ಕರೆಕ್ಟ್ ಆಗಿ ಇಂಪ್ರೂವ್ ಆಗಕ್ಕೆ ಮತ್ತೆ ಹೆಲ್ಪ್ ಮಾಡ್ತಿದ್ರು, ಮತ್ತೆ ಹೊಸ ಹೊಸ ಸ್ಟ್ರಾಟಜೀಸ್ ಎಲ್ಲ ಹೇಳ್ಕೊಡ್ತಿದ್ರು, ಹಿಂಗೆ ಓದು ಹಿಂಗಾಗುತ್ತೆ, ಹಂಗೆ ಹೋದ್ರೆ ಹಿಂಗಾಗುತ್ತೆ ಅಂತ. ನಮ್ಮಅಮ್ಮ ಅಪ್ಪ ತುಂಬ ಸಪೋರ್ಟ್ ಮಾಡಿದ್ರು. ಓದೋದೇನು ಹಿಂಗ್ ನಮ್ದು ಇಂಟ್ರೆಸ್ಟ್ ಕಾಂಪಿಟೇಷನ್ ಆಗಿ ತಾನೇ ಬರ್ತಿತ್ತು, ಹಂಗೇನು ಓದಂತೇನು ಅಷ್ಟೇನು ಪ್ರೆಷರ್ ಹಾಕಿಲ್ಲ. ಅಂದ್ರೆ ಒಟ್ಟು ಪ್ರೆಷರ್ ಆಗಲೇ ಇಲ್ಲ, ಓದಬೇಕು ಅನ್ನೋಂಥದ್ದು ಏನಿಲ್ಲ, ಸಹಜವಾಗಿ ಓದ್ಕೊಂಬಂದ್ರೆ. ಹೌದು, ಈಗ ಈ ರೀತಿ ಒಂದು ಪ್ರೆಷರಲ್ಲಿ ಹೋಗ್ತಾರಲ್ಲ ಸ್ಟೂಡೆಂಟ್ಸ್, ಈಗ SSLC ಆಗಿರ್ಬೋದು, PUC ಆಗಿರ್ಬೋದು, ಎಕ್ಸಾಮ್ 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 ಅಂತ ಪಾಲಕರಿಗೂ ಒಂದು ಆತಂಕ, ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಆತಂಕ. SSLC ಆಗಿರ್ಬೋದು, PUC ಆಗಿರ್ಬೋದು, ಎರಡೂ ಒಂದು ರೀತಿಯ ಸೇಮ್ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಒಂದು ಆತಂಕ ಒಂದು ಪ್ರೆಷರನ್ನು ಅನುಭವಿಸ್ತಾರೆ. ವಿನಯ್ ಕುಮಾರ್, ಯಾವ ರೀತಿ ಅದನ್ನು ಡೀಲ್ ಮಾಡ್ಬೇಕಂತೀರಿ? ನಾವು ಓದೋದನ್ನು ಪ್ರೆಷರ್ ಆಗಿ ತಗೋದಕ್ಕಿಂತ ಎಂಜಾಯ್ ಮಾಡಬೇಕು, ಅದನ್ನೊಂದು ಜರ್ನಿ ಅಂತ ತಗೊಂಡು ಅದನ್ನು ಎಂಜಾಯ್ ಮಾಡ್ಕೋತ ಮುಂದಕ್ಕೆ ಹೋದರೆ, ಟೆಸ್ಟ್ ಅಂತಂದರೆ ಟೆಸ್ಟಿಗೆ ಭಯ ಪಡೋದು ಬೇಕಾಗಿಲ್ಲ. ನಾವು ಅದರ ಟೆಸ್ಟ್ ಇರುತ್ತೆ, ಓದಿದ್ಮೇಲೆ ನಿಮ್ಗೆ ಟೆಸ್ಟ್ ಫೇಸ್ ಮಾಡಲೇಬೇಕಾಗುತ್ತೆ. ಫೇಸ್ ಮಾಡಿದ್ರೇ ನಮ್ದು ನಾವು ಎಷ್ಟು ಓದಿದೀವಿ ಅದರಲ್ಲಿ ಮೌಲ್ಯಮಾಪನ ಆಗೋದು. ಅದಕ್ಕೆ ಟೆಸ್ಟ್ ಬರೆಯೋದು ಮತ್ತು ತುಂಬ ಇಂಪಾರ್ಟೆಂಟ್. ಕಾಮ್ ಆಗಿ ಎಂಜಾಯ್ ಮಾಡ್ಕೋತಾ ಓದಿದ್ರಿಂದ ಉತ್ತಮ ಫಲಿತಾಂಶ ಬರುತ್ತೆ. ಕಂಟಿನ್ಯೂಸ್ ಆಗಿ ನಾವು ಟೆಸ್ಟ್ ಬರ್ಕೋತಿರ್ಬೇಕು ಅಂದರೆ ಅದು ರೂಢಿ ಆಗುತ್ತೆ. ಆಮೇಲೆ ಎಕ್ಸಾಮ್ನಾಗೂ ಟೆಸ್ಟ್ ಅಂತೆ ತೊಗೊಂಡು ಎಕ್ಸಾಮ್ ಪ್ರೆಷರ್ ಮ್ಯಾಗ ಹಾವಿ ಅಲ ಬಿಡಲಾರ್ದೆ ಕಂಟಿನ್ಯೂಸ್ ಆಗಿ ಒಂದು ನಾರ್ಮಲ್ ಟೆಸ್ಟ್ ಅದಂತೆ ಕೊಟ್ಟಿದ ಕೂಲ್ ಆ್ಯಂಡ್ ಕಾಮ್ ಮೈಂಡ್ ಸೆಟ್ಲಿಂದ ಹೋಗಿ ಎಕ್ಸಾಮ್ ಬರೆದ್ರೆ ಏನಾಗಂಗಿಲ್ಲ, ಪ್ರೆಷರ್ ಏನಿರೋದಿಲ್ಲ. ಕಂಟಿನ್ಯೂಸ್ ಆಗಿ ಟೆಸ್ಟ್ ಬರೆದ್ರೆ ಎಲ್ಲ ಪ್ರೆಷರ್ ಹೋಗ್ಬಿಡುತ್ತೆ. ಒಂದು ನಿಯಮಿತವಾದಂಥ ಒಂದು ಕ್ರಮಬದ್ಧವಾದಂಥ ಒಂದು ಸ್ಟಡಿ ಪ್ಯಾಟರ್ನ್ ಇಟ್ಕೋಬೇಕಂತೀರಿ ಅಂದರೆ ಪ್ರಾರಂಭದಿಂದಲೂ SSLC ಇರಲಿ ಅಥವಾ PUC ಇರಲಿ, ಅವಾಗ ಅದು ಕಷ್ಟ ಆಗಲ್ಲ ಅಂತ ಹೇಳ್ತೀರಿ. ಈಗ ಎಕ್ಸಾಮ್ ಭಯ ಇರ್ತದೆ ಭಾಳಷ್ಟು ಮಕ್ಕಳಿಗೆ, ಪ್ರತಿಭಾವಂತರಿದ್ದರೂ ಕೂಡ ಒಮ್ಮೆಲೆ ಆತಂಕ ಆಗಿಬಿಡ್ತದೆ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ. ಆ ರೀತಿ ಆಗಿಲ್ಲ ತಮಗೆ? ನಮ್ಮ ಸ್ಕೂಲಿನವರು ಪ್ರತಿ ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ದರು, ಅದರಲ್ಲಿಂದ ನಮ್ದು ಎಕ್ಸಾಮಿನ ಭಯ ಹೊರಟೇ ಹೋಗಿತ್ತು ಆಲ್ಮೋಸ್ಟ್. ಅದಕ್ಕೆ ನಾವು ಏನು ಹೇಳೋದು, ಜಾಸ್ತಿ ಟೆಸ್ಟ್ ಬರೀರಿ, ಎಷ್ಟಾಗುತ್ತೆ ಅಷ್ಟು ಟೆಸ್ಟ್ ಬರೀರಿ, ಅಂದರೆ ಎಕ್ಸಾಮ್ನಲ್ಲಿ ನಿಮ್ಗೆ ಹೊಸತನ ಫೀಲ್ ಆಗೋದಿಲ್ಲ. ನಾವು ಇದು ಇದು ನಾವು ಮಾಡಿದ್ವಿಪ್ಪ, ನಾವು ಟೆಸ್ಟ್ ಬರೆಯೋತ್ನಾಗೆ ಇದು ನಮಗೆ ಫೇಸ್ ಆಗಿತ್ತು, ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಆ ರೂಢಿ ಬರುತ್ತೆ ಅದು. ಅಂದರೆ ಬರೆದು ಯಾವ ಎಕ್ಸಾಮ್ ಬರೆದ್ರೂ ಬರಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಎಕ್ಸಾಮ್ ಅಂದ್ರೆ ಏನು, ಟೆಸ್ಟ್ನು ಒಂದೇ, ಎನ್ವಲ್ ಎಕ್ಸಾಮ್ನು ಒಂದೇ. ನಿಮಗೆ ಪಂಚಾಕ್ಷರಿ, ನೀವೇನಂತೀರಿ? ಈಗ ಲಾಸ್ಟ್ ಎಕ್ಸಾಮ್ ಫೇಸ್ನ ಬಂದ್ಕೊಳ್ಳೆ ರಿವಿಷನ್ ಜಾಸ್ತಿ ಮಾಡಬೇಕು, ರಿವಿಷನ್ ಜಾಸ್ತಿ ಮಾಡ್ಕೊಳ್ಳೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆದರೆ ಎಕ್ಸಾಮ್ ಪ್ರೆಷರ್ ತಾನೇ ಕಮ್ಮಿ ಆಗುತ್ತೆ. ಈಗ ವಿನಯ್ ಕುಮಾರ್, ಈಗ PUC ಆದ ತಕ್ಷಣ ಈ CET ಅಂತ ಮಕ್ಕಳು ಬರೀತಾರೆ, NEET ಅಂತ ಬರೀತಾರೆ. ಈ CET ಮತ್ತು NEET ಇದರ ಒಂದು ಸ್ಕೋಪ್ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನೇನು ರೀತಿಯ ಒಂದು ಸೌಲಭ್ಯ ಸಿಗ್ತಾವ ಅಂತ ಹೇಳ್ತೀರಿ, ನಿಮ್ಗೆ ಗೊತ್ತಿರೋ ಮಾಹಿತಿ? ಕೇಂದ್ರ ಸರ್ಕಾರದವರು ಎಲ್ಲಾ ಮೆಡಿಕಲ್ ಎಕ್ಸಾಮ್ನು ಒಂದೇ ಮಾಡಿ NEET ಅಂತ ಮಾಡಿದ್ದಾರೆ. ಅದು NEET ಬರೆಯೋದಕ್ಕೆ ನಾವು
ನೀಟು ಮತ್ತು ಸಿ ಇ ಟಿ ಅಂತಂದರೆ ಸ್ಟೇಟ್ದ ಎಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಎಲ್ಲ ಫೆಸಿಲಿಟಿ ಒಂದೇ ಮಾಡಿ ಅದಕ್ಕೆ ಒಂದೇ ಎಕ್ಸಾಮ್ ಮಾಡಿದ್ರಿಂದ ನಮಗೆ ನಮ್ಮ ಮೇಲೆ ಪ್ರೆಷರ್ ಕಮ್ಮಿ ಆಗಿದೆ. ಅದರಲ್ಲಿಂದ ಒಂದೇ ಎಕ್ಸಾಮ್ಲಿಂದ ನಾವು ಹಲವಾರು ಕಾಲೇಜ್ ಚೂಸ್ ಮಾಡ್ಕೋಬಹುದಾಗಿದ್ದರಿಂದ ತುಂಬ ಅನುಕೂಲ ಆಗಿದೆ. ಅಂದರೆ ಸಿ ಇ ಟಿ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋಗಬೇಕಾದಂಥವ್ರು ಬರೆಯುವಂಥ ಪರೀಕ್ಷೆ. ನೀಟ್ ನ್ಯಾಷನಲ್ ಲೆವೆಲಲ್ಲಿ ಯಾವುದೇ ಕಾಲೇಜು ನಿಮ್ಗೆ ಅಲೌಟ್ ಆಗಬಹುದು. ರ್ಯಾಂಕಿಂಗ್ ನಿಮ್ಮ ಒಂದು ರ್ಯಾಂಕಿಂಗ್ ಮೇಲೆ ಅದು ಆಧಾರಿತ ಆಗಿರ್ತದೆ. ಈಗ ಜೆ ಡಬ್ಲ್ಯೂ ಮೇನ್ಸ್ ಮತ್ತು ಜೆ ಡಬ್ಲ್ಯೂ ಅಡ್ವಾನ್ಸ್ ಅಂತ ಇದೆ ಪಂಚಾಕ್ಷರಿ, ಅದ್ರ ಬಗ್ಗೆ ಯಾವ ರೀತಿ ಸ್ಕೋಪ್ ಇದೆ, ಅದರಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಅದು ಬರೆದು ಪಾಸ್ ಆದರೆ? ಅದು ಬರೆದು ಪಾಸ್ ಆದರೆ ಇಂಡಿಯಾದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ನಲ್ಲಿ ಅಡ್ಮಿಷನ್ ತೊಗೋಬೋದು. ಅಲ್ಲಿಂದ ಕ್ಯಾಂಪಸ್ ಸೆಲೆಕ್ಷನ್ ಮುಂದೇನರ ಸ್ಟಾರ್ಟ್ಅಪ್ಸ್ ಗೀಟಪ್ಸ್ ಇದ್ರೆ ಮುಂದಲ್ಲೇ ಸ್ಕೋಪ್ ಸಿಗುತ್ತೆ. ಈ ಜೆ ಡಬ್ಲ್ಯೂ ಮೇನ್ಸ್ ಮತ್ತು ಜೆ ಡಬ್ಲ್ಯೂ ಅಡ್ವಾನ್ಸ್ ಇವು ಎರಡು ಯಾಕೆ ಇಟ್ಟಿದ್ದಾರೆ, ಅಂದರೆ ಏನು ಡಿಫ್ರೆನ್ಸ್ ಏನಿದೆ? ಇನಿಷಿಯಲಿ ಜೆ ಡಬ್ಲ್ಯೂ ಮೇನ್ಸ್ ಅದು ಎನ್ ಟಿ ಎ ಕಂಡಕ್ಟ್ ಮಾಡುತ್ತೆ, ಅದರಿಂದ ನಾವು ಅಡ್ವಾನ್ಸ್ ಏನೋ ಎಕ್ಸಾಮಿಗೆ ಎಲಿಜಿಬಲ್ ಇದ್ದೀವೋ ಇಲ್ಲ ಅಂತ ಅಲ್ಲಿ ಚೆಕ್ ಮಾಡ್ತಾರೆ. ಅಲ್ಲಿಂದ ಜಿ ಅಡ್ವಾನ್ಸ್ಡ್ ಅದು ಐ ಐ ಟಿ ಕಾಲೇಜಸ್ ಕಂಡಕ್ಟ್ ಮಾಡ್ತವೆ, ಅಲ್ಲಿಂದ ಜಿ ಅಡ್ವಾನ್ಸ್ಡನ್ನು ಕ್ವಾಲಿಫೈ ಮಾಡಿದರೆ ಅಲ್ಲಿಂದ ನಮಗೆ ಐ ಐ ಟಿ ಕಾಲೇಜಸ್ಸಿಂದ ಎಂಟ್ರೆನ್ಸ್ ತಗೋತಾರೆ. ಅಂದರೆ ಆ ಎರಡು ಪರೀಕ್ಷೆಗಳಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮಾಡಲಿಕ್ಕೆ ಒಂದು ಸಹಾಯ ಆಗ್ತದಂತೆ ರೀ. ಈಗ ವಿನಯ್ ಕುಮಾರ್, ಈ ಸ್ಟಡಿ ನಿಮ್ಮ ಒಂದು ರಿಸಲ್ಟ್ಸ್ ನೋಡಿದ್ರೆ ಇದರಲ್ಲಿ ಅಂತೂ ಅದ್ಭುತವಾದಂಥ ಒಂದು ಫಲಿತಾಂಶಗಳು ಅಚೀವ್ಮೆಂಟ್ ಆಗಿದೆ. ಮನುಷ್ಯ ಅಂದಮೇಲೆ ಒಂಚೂರು ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದು ಹವ್ಯಾಸ ಹಾಬಿ ಇದನ್ನು ಇಟ್ಕೊಂಡ್ರೆ ಒಂಚೂರು ಅವನು ಮನಸ್ಸಿಗೆ ಖುಷಿ ಕೊಡ್ತದೆ. ನಿಮ್ಮ ಹಾಬೀಸ್ ಏನು? ಹಾಬೀಸ್ ಅಂದರೆ ನಾನು ಅದು ಪೇಪರ್ದಲ್ಲಿ ಬರೋ ಸುಡೋಕು ಪಜಲ್ ಅದು ಸಾಲ್ವ್ ಮಾಡ್ತಿದ್ದೆ. ಪದಬಂಧ, ಹಾಂ ಪದಬಂಧ, ಅಥವಾ ಮತ್ತೆ ಗಾರ್ಡನಿಂಗ್ನಲ್ಲಿ ಶಾಕ್ ಇತ್ತು, ಗಿಡ ಬೆಳೆಸ್ತಿದ್ದೆ ನಾನು, ಮತ್ತೆ ಸೈಕ್ಲಿಂಗ್ ಆವಾಗವಾಗ ಮಾಡ್ತಿದ್ದೆ. ಎಂಟರ್ಟೈನ್ಮೆಂಟ್ ಅಂದ್ರೆ ಈ ಟಿವಿ ಅದೇನಿಲ್ಲ? ಹಾ, ಟಿವಿ ನೋಡ್ತಿದ್ದೆ, ಸ್ವಲ್ಪ ನ್ಯೂಸ್, ಸ್ವಲ್ಪ ಮಕ್ಕಳ ಚಾನೆಲ್ ಎಲ್ಲ ನೋಡ್ತಿದ್ದೆ. ಪಂಚಾಕ್ಷರಿ, ತಮ್ದು ಪ್ಯಾಟರ್ನ್? ನಾನು ಹೊರಗೆ ಟ್ರಾವೆಲ್ ಮಾಡಕ್ ಹೋಗ್ತಿದ್ದೆ, ಅಲ್ಲಿ ಅಲ್ಲಿ ನಮ್ಮ ಅಜ್ಜಿ ಊರಿಗಾಯ್ತು, ಅಲ್ಲಾಯ್ತು. ಈಗ ಒನ್ ವೀಕ್ ಹಾಲಿಡೇಸ್ ಬಂದಾಗ ಅವಾಗ ಮೂವೀಸ್ ಆಯ್ತು, ಅಲ್ಲಿ ಇಲ್ಲಿ ಹೋಗ್ತಿದ್ದೆ ನೋಡ್ತಿದ್ರೆ. ಹೌದು, ಹಾಬೀಸ್ ಅವಾಗವಾಗ ಕ್ರಿಕೆಟ್ ಆಡ್ತಿದ್ದೆ, ಬ್ಯಾಡ್ಮಿಂಟನ್, ಟಿವಿ ಅವಾಗವಾಗ ನೋಡ್ತಿದ್ದೆ. ಇದು ಕ್ರಿಕೆಟ್ ಒಂದು ನೋಡ್ತಿದ್ದೆ, ಕ್ರಿಕೆಟ್ ಮ್ಯಾಚ್ಗಳನ್ನೆಲ್ಲ ತಪ್ಪದೆ ನೋಡ್ತಿದ್ರಿ. ಓಕೆ, ಆತ್ಮೀಯ ಯುವ ಕೇಳುಗರೆ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಂತಹ ವಿನಯ್ ಕುಮಾರ್ ಅವರ ತಾಯಿಯವರಾದಂತಹ ಅನ್ನಪೂರ್ಣ ಸಂಗನ ಬಸಪ್ಪ ಕಸ್ಬೆ ಗೌಡರ್ ಅವರು ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ಅಮ್ಮ, ತಮಗೆ ಆತ್ಮೀಯವಾದಂತಹ ಸ್ವಾಗತ, ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಈಗ ಮಗ ಇಷ್ಟು ಸಾಧನೆಯನ್ನ ಮಾಡಿದ್ದಾನೆ, ಸಾಧನೆ ಮಾಡ್ತಾನೆ ಇದ್ದಾನೆ, ನಿಮ್ಮ ಒಂದು ಅನಿಸಿಕೆ, ಒಂದು ರಿಯಾಕ್ಷನ್ ಏನು ಮಗನ ಬಗ್ಗೆ? ಎಲ್ಲ ಎತ್ತ ಅಮ್ಮಂದಿರಿಗೂ ಅಪ್ಪಂದಿರಿಗೂ ತಮ್ಮ ಮಕ್ಕಳ ಸಾಧನೆ ನೋಡಿ ಭಾಳ ಸಂತೋಷ ಆಗ್ತದೆ. ನನಗೂ ಕೂಡ ನನ್ನ ಮಕ್ಕಳ ಸಾಧನೆ ನೋಡಿ ಭಾಳ ಸಂತೋಷ ಆಗಿದ್ರಿ. ಅವ್ರನಿಂದ ನಮಗೆ ಗುರುತಿಸ್ಲಕತ್ತಾರಲ್ಲ ಸಮಾಜದಾಗ, ಅದು ತುಂಬ ತುಂಬ ಸಂತೋಷವಾಗಿದ್ರಿ. ಈಗ ನಿಮ್ಮ ಮಗ ಈಗ ಸಿ ಇ ಟಿ ಒಳಗೆ ಮತ್ತು ನೀಟ್ ಒಳಗೆ ಈಗ ಒಂದು ಒಳ್ಳೆಯ ಅಚೀವ್ಮೆಂಟ್ ಮಾಡಿದ್ದಾರೆ, ಆ ರಿಸಲ್ಟ್ ಬಂದಾಗ ನಿಮಗೇನಿಸ್ತು? ಈಗ ಹೇಳ್ತಾ ಇದ್ದೆ ಮಾತಾಡೋ ಹೊತ್ತಿನಾಗ, ನಮ್ಮಮ್ಮ ಗೃಹಿಣಿ, ನನಗೆ ಏನೇನು ಬೇಕು ಎಲ್ಲ ಊಟದಿಂದ ಹಿಡ್ಕೊಂಡು ಎಲ್ಲ ಕಾಳಜಿ ಮಾಡ್ತಿದ್ರಂತ. ತುಂಬ ಸಂತೋಷ ಆಯ್ತು ರೀ. ನಾನು ಕೂಡ ಗ್ರ್ಯಾಜುಯೇಟು, ಪಾರ್ಟ್ ಟೈಮ್ ಹೈಸ್ಕೂಲ್ ಟೀಚರ್ ಜಾಬ್ ಮಾಡ್ತಾ ಇದ್ದೆ. ಮಕ್ಕಳ ಸಲುವಾಗಿ ನಾನು ಡ್ರಾಪ್ ತೊಗೊಂಡೇನಿ ರೀ. ಅವ್ರದ್ದು ಸಾಧನೆನೇ ನನ್ನ ಸಾಧನೆ ಆಗಿಬಿಟ್ಟದ ರೀ. ಈಗ ಅವರು ಹುಟ್ಟು ಪ್ರತಿಭೆ ರೀ, ನನ್ನ ಮಗ ಯಾವಾಗಲೂ ಟಾಪ್ ಯಾದನ್ ರೀ, ನಂಬರ್ ಒನ್ ಪೊಸಿಷನ್ದಾಗೆ ಯಾದನ್ ರೀ, ಈಗನೂ ಕೂಡ ನಂಬರ್ ಒನ್ ಪೊಸಿಷನ್ ಬಂದದ್ದು ಭಾಳ ಭಾಳ ಸಂತೋಷ ಆಗ್ತದೆ. ಈಗ ಅನೇಕ ಜನ ಪೇರೆಂಟ್ಸ್ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತಲೆ ಕೆಡಿಸ್ಕೊಂಡು ಆತಂಕ ಪಟ್ಟುಕೊಂಡು ತುಂಬ ಒಂದು ಅನುಭವಿಸ್ತಿರ್ತಾರೆ ಸಮಸ್ಯೆ. ಅಂತ ಪಾಲಕರಿಗೆ ನೀವೊಂದು ಅಚೀವ್ಮೆಂಟ್ ಮಾಡಿದಂತ ಒಬ್ಬ ವಿದ್ಯಾರ್ಥಿಯ ತಾಯಿಯಾಗಿ ಏನು ಕಿವಿ ಮಾತು ಹೇಳ್ತೀರಿ? ಅಂದರೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತಂದೆ ತಾಯಿ ಎಷ್ಟು ಕಾಳಜಿ ತಗೋಬೇಕು ಮತ್ತು ಎಷ್ಟು ಆತಂಕ ಪಡಬಾರದು ಅಂತ ಹೇಳ್ತೀರಿ? ಎಲ್ಲ ಮಕ್ಕಳ ಬಳಿ ಒಂದಿಲ್ಲ ಒಂದು ಪ್ರತಿಭೆ ಇದ್ದೇ ಇರ್ತದೆ ರೀ. ಆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರು ಸ್ವಲ್ಪ ಸೋಷಿಯಲ್ ಮೀಡಿಯಾ ಈಗ ಭಾಳ ಎಲ್ಲ ಮಕ್ಕಳಿಗೂ ಕೂಡ ಪರಿಣಾಮ ಬೀರ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಲು ಪೇರೆಂಟ್ಸ್ ಹೆಲ್ಪ್ ಮಾಡಿ ಅವ್ರದ್ದು ಫಾಲೋಅಪ್ದಾಗ ಇದ್ರೆ ಎಲ್ಲ ಮಕ್ಕಳು ಪ್ರತಿಭೆಯನ್ನು ಅವ್ರ ತಂದೆ ತಾಯಿ ಗುರುತಿಸಿ ಹೊರಗೆ ತೆಗಿಲಕ್ಕೆ ಅನುಕೂಲ ಆಗ್ತದ್ರಿ. ಅಂದ್ರೆ ಯಾವ ರೀತಿ ಓದೋ ಹವ್ಯಾಸಕ್ಕೆ ತರಬೇಕಂತೀರಿ ತಂದೆ ತಾಯಿಗಳು? ಏನಿಲ್ಲರಿ, ಮಕ್ಕಳಿಗೆ ಸ್ವಲ್ಪ ಅವಾಗವಾಗ ಅವ್ರದ್ದು ಬಗ್ಗೆ ಪರ್ಸ್ನಲ್ ಆಗಿ ಕೇರ್ ತಗೋಬೇಕ್ರಿ. ನನ್ನ ಮಕ್ಕಳು ಎಲ್ಲಿ ಹೋಗ್ತಾರ, ಏನು ಮಾಡ್ತಾ ಇದ್ದಾರೆ, ಅವ್ರದ್ದು ಏನು ಓದ್ತಾ ಇದ್ದಾರೆ, ಅವ್ರ ಓದ್ನಲ್ಲಿ ಯಾವ ಇಂಟ್ರೆಸ್ಟ್ ಅದ. ಬೇಸಿಕ್ ಎಲ್ಲ ಮಕ್ಕಳು ಸಣ್ಣರು ಇರ್ಲಕ್ಕೆ ಒಂದೇ ನಮ್ಮನೆ ಇರ್ತಾರೆ, ಯಾರನ್ನೂ ಬೇರೆಯಾಗಿ ಇರಲ್ಲ, ಎಲ್ಲ ಬುದ್ಧಿಮಟ್ಟನೂ ಇರ್ತದ. ಅವ್ರವ್ರ ಬುದ್ಧಿಮಟ್ಟ ತಕ್ಕಂಗೆ ತಾಯಿ ತಂದೆ ಆಟ ಆಡ್ಲೂ ಟೈಮ್ ಕೊಡಬೇಕು, ಟಿವಿ ನೋಡ್ಲಕ್ಕೂ ಟೈಮ್ ಕೊಡಬೇಕು. ಒಂದು ಟೈಮ್ ಟೇಬಲ್ ಮಾಡಿ ಮಕ್ಕಳಿಗೆ ಗೈಡೆನ್ಸ್ ಮಾಡಿ ಬೇಸಿಕ್ ಬುನಾದಿ ಚೆನ್ನಾಗಿ ಹಾಕ್ಬೇಕ್ರಿ. ಅಕ್ಷರ ಜ್ಞಾನ ಚೆನ್ನಾಗಿ ಹಾಕಿದ್ರೆ ಮುಂದೆ ತಮ್ಮ ತಾವೇ ಬೆಳೀತಾರೆ ಅಂತ ನನ್ನ ಅಭಿಪ್ರಾಯ. ಅಂದರೆ ಒಟ್ಟಾರೆಯಾಗಿ ಒಂದಿಷ್ಟು
ನಿಗಾ ಇಡಬೇಕು. ಮಕ್ಕಳಿಗೆ ನಿಗಾ ಬೇಕೇ ಬೇಕ್ರಿ. ಒಂದು ಲೆವೆಲ್ ತನ ನೀವು ನಿಗಾ ಇಟ್ರಿ ಅಂದ್ರೆ ಮುಂದೆ ನಿಗಾ ಇಡೋದು ಬೇಕೇ ಆಗಿಲ್ಲ ರೀ. ಖಂಡಿತ ಅಮ್ಮ, ತುಂಬಾ ಧನ್ಯವಾದ, ನಿಮ್ಮ ಒಂದು ಅನುಭವವನ್ನ ಹಂಚಿಕೊಂಡಿದ್ದೀರಿ. ಕೇಳುಗರೆ, ನಮ್ಮ ಜೊತೆ ಪಂಚಾಕ್ಷರಿ ಅವರ ತಂದೆಯವರಾದಂತಹ ರಾಜಶೇಖರ್ ಲೋಣಿಮಠ ಅವರು ಕೂಡ ಇದ್ದಾರೆ. ಸರ್, ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸರ್, ಮತ್ತು ಪಂಚಾಕ್ಷರಿ ಅವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಏನಂತೀರಿ? ನಮ್ಗೆ ಭಾಳ ಖುಷಿ ಆಗ್ತದೆ ಕೇಳಿ. ಆದ್ರೆ ನಮ್ಮಲ್ಲಿ ಎಷ್ಟೊಂದು ಇಂಟೆಲಿಜೆಂಟ್ ಆಗಿ ಯಾರೂ ಇದ್ದಿಲ್ಲ. ನಮ್ಮ ಮಗ ಹುಟ್ಟನ, ಅವ ಭಾಳ ಹುಷಾರನ್ನಪ್ಪಂದ್ರೆ ಗೊತ್ತಾಗಿ ನಮ್ಗೆ ಭಾಳ ಸಂತೋಷ ಆಗ. ಹಿಂಗ SSLC ಆಯಿತು, PUC ಆಯಿತು, CET ಆಯಿತು, NEET ಆಯಿತು, JEE ಆಯಿತು, ಇಷ್ಟೆಲ್ಲ ಸಾಧನೆ ಮಾಡ್ತಾ ಬಂದಾಗ ಇವೆಲ್ಲ ರಿಸಲ್ಟ್ ಕೇಳಿದಾಗ ನಿಮ್ಗೆ ಏನು ಏನು ಅನ್ನಿಸ್ತು? ಅವನದು ಒಂದು ಗುಣ ನೋಡಿದ್ರೆ ಇವ ಭಾಳ ಇಂಟೆಲಿಜೆಂಟ್ ಅಂತ ನಮ್ಗೆ ಅನ್ನಿಸ್ತದೆ. ಅದು ಯಾಕಂದ್ರೆ ಇವ ನಮ್ಮಲ್ಲಿ ಯಾರೂ ಅಷ್ಟೊಂದು ಇದ್ದಿಲ್ಲ, ನಾವು ಅಷ್ಟೊಂದು ಕಲ್ತಿಲ್ಲ. ಈಗ ಮಾತಾಡ್ತಾ ಮಾತಾಡ್ತಾ ಪಂಚಾಕ್ಷರಿ ಹೇಳ್ದ, ಏನಾದರೂ ಬೇಕಾಯ್ತಂದ್ರೆ ಅಪ್ಪನ ಒಂದು ಮೊಬೈಲ್ ಬಳಸ್ತಿದ್ದೆ ನೀವು ಒಂದು ಟೈಮ್ ವರೆಗೂ ನೋಡಿ ಫೋನ್ ಬಗ್ಗೆ ಒಂದಿಷ್ಟು ಹೇಳ್ತಿದ್ರಿ ಅಂತ. ಯಾವ ರೀತಿ ಹೇಳ್ತಿದ್ರಿ? ಅದೇ ಹೆಚ್ಚಿಗೆ ನೋಡ್ಬೇಡದು ಅಂತ ಹೇಳ್ತೀವಿ. ನಿಮ್ಗೆ ಯಾವ್ದು ಅವಶ್ಯಕತೆ ಅದ ಅಷ್ಟೇ ನೋಡಬೇಕು, ಅತಿ ಯಾವುದನ್ನು ನೋಡಕ್ ಹೋಗ್ಬಾರ್ದು. ನಿಮ್ಮ ಸಾಲಿಗೆ ಎಷ್ಟು ಬೇಕತ್ತ ಅಷ್ಟೇ ನೋಡ್ಬೇಕಂತ ನಾ ಹೇಳ್ತಿದ್ರಿ. ಈಗ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಈಗ ಅನ್ನಪೂರ್ಣ ಅವರು ಹೇಳಿದ್ರು ಅಂದ್ರೆ ಒಂದು ನಿಗಾ ಇಡಬೇಕು ಅಂತ. ಇದ್ರ ಬಗ್ಗೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ಬೇಕಂದ್ರೆ ಪಾಲಕರಾದವರು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾವ ರೀತಿ ಒಂದು ಕಾಳಜಿ ವಹಿಸ್ಬೇಕಂತೀರಿ ನಿಮ್ಮ ಅಭಿಪ್ರಾಯದಾಗ? ಇಲ್ಲ, ಅವ್ರ ಮೇಲೆ ನಾವು ನಿಗಾ ಇಟ್ಟೇ ಇರ್ಬೇಕ್ರಿ. ಅವನು ತಾಯಿಯಲ್ಲಿ ತಂದೆಯಲ್ಲಿ ಅವ್ರು ಏನು ಮಾಡ್ತಿರ್ತಾರೆ ಏನಿಲ್ಲ ಅಂದ್ರೆ ನಾವು ನೋಡ್ಕೊತೀವಿ ಇರಬೇಕಾಗ್ತದೆ. ಅವಕ್ಕೆ ಯಾಕಂದ್ರೆ ಅವ್ರು ಒಂದು ವಯಸ್ಸಿರ್ತದೆ. ಅವರು ಚಟುವಟಿಕೆ ಅವ್ರು 10ನೇ ತನಕ ಅಷ್ಟು ಇದು ಇರಲ್ಲ, 10ನೇ ಬಂದೊಳಕ ಸುದ್ದಿಯಾಗಿ ಬಂದಿರ್ತಾರೆ ಅವರು. ಅದಕ್ಕೆ ಅವ್ರ ಮೇಲೆ ನಿಗಾ ಇಟ್ಕೊಂಡು ಇಟ್ಟರೆ ಅಭ್ಯಾಸ ಸಲುವಾಗಿ ನಾವು ಸ್ಕೋಪ್ ಮಾಡಬೇಕು ಅವ್ರಿಗೆ ಅಷ್ಟೇ. ಅಂದರೆ ಒಂದು ರೀತಿಯ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇರಬೇಕು, ಜೊತೆಗೆ ಒಂದು ಕಣ್ಗಾವಲು ಕೂಡ ಇರಬೇಕು ಅಂತ ಅಂತೀರಿ. ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಮಕ್ಕಳು ವಿನಯ್ ಕುಮಾರ್ ಮತ್ತು ಇವರು ಪಂಚಾಕ್ಷರಿ ಅವರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟ್ಯಾಲೆಂಟ್ ಬಗ್ಗೆ ಮಾತಾಡುವಾಗ ಮೊದಲಿತ್ತು, ಈಗೆಲ್ಲ ಅದು ಹೋಗ್ತಾ ಇದೆ. ಇಂಥ ಪ್ರತಿಭಾವಂತ, ಪ್ರತಿಭಾ ಸಂಪನ್ನರಾದಂಥ ವಿದ್ಯಾರ್ಥಿಗಳು ನಮ್ಮ ಭಾಗದಲ್ಲಿ ಇದ್ದು ಅಚೀವ್ಮೆಂಟ್ ಮಾಡಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೊಳ್ಳೆಯ ಸ್ಥಾನಗಳನ್ನು ಪಡ್ಕೊಂಡು, ಅಂದರೆ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ ಒಳ್ಳೊಳ್ಳೆ ರ್ಯಾಂಕ್ಗಳನ್ನು ಪಡ್ಕೊಂಡು ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ನಿಮ್ಮಾಗ ಆಗಿರ್ಬೋದು, ಬೇರೆ ವಿದ್ಯಾರ್ಥಿಗಳು ಕೂಡ ಆಗಿರ್ಬೋದು, ಏನು ಹೇಳ್ತೀರಿ? ಇಲ್ಲ, ಎಲ್ಲ ಹುಡುಗರು ಸರಿಯಾಗಿ ಓದಿ ಇದು ಮಾಡಿದ್ರೆ ಅವರು ತಮ್ಮ ಜೀವನವನ್ನು ಮುಂದೆ ವರ್ಸ್ಕೊಂಡು ಹೋಗ್ಬೋದು ಸರಿಯಾಗಿ. ಮೇಡಮ್ ಅವರು ತಾವೇನು ಹೇಳ್ತೀರಿ? ಇಲ್ಲಿ ಮೊದಲು ಮಕ್ಕಳ ಬುದ್ಧಿಮಟ್ಟ ಯಾವಾಗಲೂ ಇದ್ದೇ ಅದಾರಿ, ಆದರೆ ಇಲ್ಲಿ ವಾತಾವರಣ ಇರಲಿಲ್ಲ. ಹೈದರಾಬಾದ್ ಕರ್ನಾಟಕ ಅಂತಂದ್ರೆ ನಮಗಿಲ್ಲಿ ಸೌಲಭ್ಯಗಳು ಕಡಿಮೆ ಇತ್ತು. ಎಲ್ಲ ಬೆಂಗಳೂರು ಹೈದರಾಬಾದ್ ಕೋಚಿಂಗ್ ಅದಕ್ಕೆ ಹೋಗ್ಬೇಕಾಗ್ತಿತ್ತು. ಬೇರಂಥವು ಉಟ್ಕೊಂಡ್ಮೇಲೆ ಭಾಳ ಅನುಕೂಲ ಆಗಿದ್ರೆ, ಎಷ್ಟು ಟ್ಯಾಲೆಂಟನ್ನು ಗುರುತಿಸಿ ಅವನಿಗೆ ಬೇಕಾದ ಅನುಕೂಲ ಮಾಡಿಕೊಟ್ಟು ಅವನಿಗೆ ಓದ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟಾರ್ರಿ. ಅದ್ರ ಸಲುವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ರೀ. ಖಂಡಿತ ಅಮ್ಮ, ನಿಮ್ಮ ಮಕ್ಕಳು ಹೆಮ್ಮೆ ತರುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇಷ್ಟೊತ್ತು ನಿಮ್ಮ ಅನುಭವ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ಪಾಲಕರಿಗೆ ಕಿವಿ ಮಾತನ್ನು ಕೂಡ ಹೇಳಿದ್ದೀರಿ. ನಿಮ್ಮಿಬ್ಬರಿಗೂ ಎಲ್ಲ ಕೇಳುಗರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದ, ಅಭಿನಂದನೆಗಳು, ನಮಸ್ಕಾರ. ನಮಸ್ಕಾರ. ಈಗ ವಿನಯ್ ಕುಮಾರ್, ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ನಮ್ಮ ಭಾಗಕ್ಕೆ ಒಂದು ಹೆಮ್ಮೆಯನ್ನು ತಂದಿದ್ದೀರಿ. ಪಂಚಾಕ್ಷರಿ ತಾವು ಕೂಡ ಅಷ್ಟೇ ಒಳ್ಳೆಯ ಸಾಧನೆಯನ್ನು ಮಾಡಿ ಈ ಭಾಗಕ್ಕೆ, ಈ ನಾಡಿಗೆ, ಈ ಊರಿಗೆ, ನಿಮ್ಮ ಶಾಲೆಗೆ, ತಂದೆ ತಾಯಿಗಳಿಗೆ ಒಂದು ಹೆಮ್ಮೆಯನ್ನು ಮತ್ತು ಕೀರ್ತಿಯನ್ನು, ಹೆಸರನ್ನು ತಂದಿದ್ದೀರಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ನಮ್ಮ SBR PU ಕಾಲೇಜಿನ ಎಲ್ಲ ಶಿಕ್ಷಕರಿಗೆ, ಪ್ರಿನ್ಸಿಪಲ್ಗಳಾದ ಶ್ರೀಶೈಲ್ ಹೊಗಾಡೆ ಸರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ನನಗೆ ಸ್ಕಾಲರ್ಶಿಪ್ ಕೊಟ್ಟು ನನ್ನ ಓದಿಗೆ ಪ್ರೋತ್ಸಾಹ ಮಾಡಿದಂಥ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರಿಗೆ ಮತ್ತು ಶರಣಬಸಪ್ಪ ಅಪ್ಪಾಜಿ ಅವರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೇನೆ. ನಾನು ಕೂಡ ಸೇಮು, ನಮ್ಮ ಟೀಚರ್ಸ್ ಆಯಿತು, ನಮ್ಮ ಎಲ್ಲ ಪ್ರಿನ್ಸಿಪಲ್ಸ್ ಆಯಿತು, NS ದೇವರ್ಕಲ್ ಸರ್, ಅಪ್ಪಾಜಿ, ಅವಾಜಿ, ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಟ್ಯಾಲೆಂಟನ್ನು ಗುರುತಿಸಿ ನಮ್ಮನ್ನು ಈ ಲೆವೆಲ್ಗೆ ಬರೋದಕ್ಕೆ ಅವರೇ ಕಾರಣ. ಒಳ್ಳೆಯದು. ವಿನಯ್ ಕುಮಾರ್ ಕಸ್ಬೇಗೌಡರ್ ಮತ್ತು ಪಂಚಾಕ್ಷರಿ ಲೋಣಿಮಠ ಅವರು ಇಬ್ಬರು ಕೂಡ ಸಾಧನೆಯನ್ನು ಮಾಡಿ ಈ ಭಾಗಕ್ಕೆ ಒಂದು ಕೀರ್ತಿಯ ಗರಿಯನ್ನು ಕೊಟ್ಟಿದ್ದೀರಿ. ಇಷ್ಟೊತ್ತು ನಿಮ್ಮ ವಿದ್ಯಾಭ್ಯಾಸದ ಅನುಭವ, ನೀವು ಮಾಡಿದಂತಹ ಸಾಧನೆಯ ಒಂದು ವಿವರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾತುಗಳ ಮೂಲಕ ಒಂದು ಪ್ರೇರಣೆಯನ್ನು ನೀಡಿದ್ದೀರಿ. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಲಿ, ಹೆಚ್ಚು ಹೆಚ್ಚು ಎತ್ತರಕ್ಕೆ ತಾವು ಇನ್ನಷ್ಟು ಬೆಳೀಲಿ, ವಿದ್ಯಾಭ್ಯಾಸದಲ್ಲಿ ನಿರಂತರವಾಗಿ ನಿಮಗೆ ಯಶಸ್ಸು ಸಿಗ್ತಾ ಇರಲಿ ಅಂತ ನಮ್ಮೆಲ್ಲ ಕೇಳುಗರ ಪರವಾಗಿ, ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಇಷ್ಟು ಸಾಧನೆ ಮಾಡಿ ನಮ್ಮ ನಾಡಿಗೆ ಹೆಸರು ತಂದಿದ್ದೀರಿ, ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ
ಈ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಕಲಬುರಗಿಯ ವಿನಯ್ ಕುಮಾರ್ ಎಸ್ ಕಸಬೇಗೌಡರ್ ಮತ್ತು ಪಂಚಾಕ್ಷರಿ ಲೋನಿಮಠ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಲಕ್ಷ್ಮೀಕಾಂತ್ ಪಾಟೀಲ್.